ಹಲ್ಲು ಕಿತ್ತ ಹಾವಿನಂತಾಗಿದೆ ಬಿಡಿಎ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಪೊಲೀಸರು ನೇರವಾಗಿ ತನಿಖೆ ಮಾಡುವುದನ್ನ ಬಿಡಿಎ ಆಯುಕ್ತ ತಪ್ಪಿಸಿದ್ದಾರೆ ಬಿಡಿಎ ನಲ್ಲಿ ಖಾಕಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಆಯುಕ್ತರ ಪರ್ಮಿಷನ್ ಇಲ್ಲಿ ಬೇಕೇ ಬೇಕು ಬಿಡಿಎ ನಲ್ಲಿ ಹೊಸ ಆದೇಶವನ್ನ ಕಮಿಷನರ್ ಕುಮಾರ್ ನಾಯಕ್ ಅವರು ಹೊರಡಿಸಿದ್ದಾರೆ ಹೊಸ ಆದೇಶ ಇದು ಕಮಿಷನರ್ ನ ಹೊಸ ಆದೇಶದಿಂದ ಬಿಡಿಎ ನಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯ ಪವರ್ ಇಲ್ಲ ಕೇವಲ ಹೆಸರಿಗಷ್ಟೇ ಮಾತ್ರ ಸೀಮಿತ ಆಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕಮಿಷನರ್ ನ ಹೊಸ ಆದೇಶದಿಂದ ಬಿಡಿಎ ಪೊಲೀಸರಿಗೆ ಯಾವುದೇ ರೀತಿಯ ಪವರ್ ಕೂಡ ಇಲ್ಲ ಯಾವುದೇ ರೀತಿ ಅಲ್ಲಿ ಕೆಲಸ ಆಗಬೇಕು ಅಂತ ಹೇಳಿದ್ರು ಕೂಡ ಪರ್ಮಿಷನ್ ನ ತಗೊಳ್ಳಬೇಕು ಹಾಗಾಗಿ ಹಲ್ಲುಕಿತ್ತ ಹಾವಿನಂತ ಆಗಿದೆ ಬಿಡಿಎ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಈ ಮೊದಲು ಬಿಡಿಎ ಭೂಸ್ವಾಧೀನ ಭೂಕಬಳಿಕೆ ಸೈಟ್ ಅಲಾಟ್ಮೆಂಟ್ ಫ್ಲಾಟ್ ಗಳಿಗೆ ದೂರು ನೇರವಾಗಿ ಬಿಡಿಎ ಪೊಲೀಸರು ಸ್ಪಂದನೆಯನ್ನ ಕೊಡ್ತಾ ಇದ್ರು ಆ ರೀತಿ ಏನಾದರೂ ದೂರುಗಳು ಬಂದಂತ ಸಂದರ್ಭದಲ್ಲಿ ಬಿಡಿಎ ಪೊಲೀಸರು ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನೇರವಾಗಿ ಸ್ಪಂದನೆಯನ್ನ ಕೊಡ್ತಾ ಇದ್ರು ಆದರೆ ಇನ್ನು ಮುಂದೆ ದೂರುಗಳ ಬಗ್ಗೆ ಬಿಡಿಎ ಪೊಲೀಸರು ನೇರವಾಗಿ ತನಿಖೆಯನ್ನ ಮಾಡೋ ಹಾಗಿಲ್ಲ ಬಿಡಿಎ ಕಮಿಷನರ್ ಒಪ್ಪಿಗೆ ನೀಡಿದ್ರೆ ಮಾತ್ರ ಕಡತಗಳ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ ಬಿಡಿಎ ಅಕ್ರಮ ತನಿಖೆ ಮಾಡುವುದಕ್ಕೆ ಆರಕ್ಷಕ ಜಾರಿದಳ ಇದೆ ಓರ್ವ ಎಸ್ಪಿ 4 ಇನ್ಸ್ಪೆಕ್ಟರ್ 10 ಕ್ಕೂ ಹೆಚ್ಚು ಪೊಲೀಸ್ ಪೇದಿಯನ್ನ ನೇಮಕ ಮಾಡಲಾಗಿದೆ ಕಮಿಷನರ್ ಸೂಚಿಸಿದ ಕಡತ ದೂರುಗಳನ್ನ ವಿಚಕ್ಷಣಾ ದಳ ತನಿಖೆಯನ್ನ ಮಾಡಬೇಕು ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಹೊಸ ಆದೇಶದಲ್ಲಿ ಏನಿದೆ ಅಂತ ಪ್ರಾಧಿಕಾರದ ಕಡತಗಳನ್ನ ನೇರವಾಗಿ ಆರಕ್ಷಕ ಜಾರಿದಳ ವಿಭಾಗಕ್ಕೆ ಕಳಿಸುವ ಹಾಗಿಲ್ಲ ಒಂದು ವೇಳೆ ಕಡತಗಳ ಪರಿಶೀಲಿಸುವ ಹಾಗಿದ್ರೆ ಆಯುಕ್ತರ ಗಮನಕ್ಕೆ ಅದನ್ನ ತರಬೇಕಾಗುತ್ತೆ ಆಯುಕ್ತರ ಹೊಸ ಆದೇಶ ಕಟ್ಟುನಿಟ್ಟಾಗಿ ಪೊಲೀಸ್ ಪಾಲಿಸಲೇಬೇಕು ಪ್ರಾಧಿಕಾರದ ಮುಖ್ಯಸ್ಥರಿಗೆ ಸೂಚನೆಯನ್ನ ನೀಡಲಾಗಿದೆ ಹಾಗಾಗಿ ಈ ಸೂಚನೆ ಏನಿದೆ ಅದು ಬಿಡಿಎ ಟಾಸ್ಕ್ ಫೋರ್ಸ್ ಏನಿದೆ ಅವರು ನೇರವಾಗಿ ಅಲ್ಲಿ ಇಂಟರ್ಫೇರ್ ಆಗೋದಕ್ಕೆ ಆಗೋದಿಲ್ಲ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ